ಸಂಡೂರು ಉಪಚುನಾವಣೆಯ ಕಣ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಮತಬೇಟೆ ನಡೆಸಿದ್ದಾರೆ. ಇನ್ನು ತಾಯಿ ಅನ್ನಪೂರ್ಣಗೆ ಸಾಥ್ ನೀಡಿದ್ದಾರೆ ಅವರ ಪುತ್ರಿ ಚೈತನ್ಯ. ಇನ್ನು ಹಳೆದರೋಜಿ ಗ್ರಾಮದಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ ಅನ್ನಪೂರ್ಣ ಅವರು. ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋಕೆ ನೀವು ಕೈ ಬಲಪಡಿಸಬೇಕು. ಮತ ಪ್ರಚಾರದ ವೇಳೆ ಕೈ ಅಭ್ಯರ್ಥಿ ಅನ್ನಪೂರ್ಣ ಅವರು ಮನವಿ ಮಾಡಿಕೊಂಡಿದ್ದಾರೆ. ನನಗೆ ಸಿಕ್ಕಂತ ಅವಕಾಶ ಅಲ್ಲ, ಇದು ಸಂಡೂರು ತಾಲೂಕಿನ ಎಲ್ಲ ಮಹಿಳೆಯರಿಗೆ ಸಿಕ್ಕಂತ ಗೌರವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. 2004 ತಾವು ನಮಗೆ ಆಶೀರ್ವಾದ ಮಾಡ್ತಾ ಬಂದಿದ್ರಿ, 20 ವರ್ಷಗಳಿಂದ ಆಶೀರ್ವಾದ ಮಾಡ್ತಾ ಬಂದಿದ್ರಿ. ಅದರ ಪೂರ್ವದಲ್ಲಿ ಕೂಡ ಇಲ್ಲಿ ನಮ್ಮ ಹಿರಿಯ ರಾಜಕಾರಣಿಗಳು, ರಾಜಕೀಯ ಮುತ್ಸದ್ದಿಗಳು ಆದಂತ ನಮ್ಮ ಎಂಐ ಗೋರ್ಪಡೆಯವರು ಕೂಡ ಯಾವಾಗ್ಲೂ ಇಲ್ಲಿ ಯಾವಾಗ್ಲೂ ಕಾಂಗ್ರೆಸ್ಸೇ ಇಲ್ಲಿ ಭದ್ರಕೋಟೆ ಅಂತಕ್ಕಂಥದ್ದು ಅವರು ಏನು ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿದ್ರು. ಇಲ್ಲಿ ಒಂದು ರಾಜಕೀಯ ಶಿಸ್ತು, ಒಂದು ರಾಜಕೀಯ ಸಂಪ್ರದಾಯವನ್ನು ಹಾಕ್ಕೊಟ್ಟಿದ್ರು. ಅದನ್ನ ಮುಂದಿನ ದಿನದಲ್ಲಿ ಸಂತೋಷ್ ಲಾಡವರು ಹಾಗೆ ಮುಂದುವರಿಸ್ಕೊಂಡ್ಬಂದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಂಸದರಾದ ತುಕಾರಾಮ್ ಅವರು ಕೂಡ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದರು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಂಥ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಜನಪರ ಯೋಜನೆಗಳಾಗಿರ್ಬೋದು, ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ಇಲ್ಲಿವರೆಗೂ ಚಾಚು ತಪ್ಪದೆ ನಡೆದುಕೊಂಡು ಬಂದಿರ್ತಕ್ಕಂಥದ್ದು. ನಮ್ಮ ತಾಲೂಕು ಅತ್ಯಂತ ಹೆಚ್ಚು ಗಣಿಗಾರಿಕೆಯಿಂದ ಆವೃತವಾದ ಒಂದು ಭೌಗೋಳಿಕ ಪ್ರದೇಶ. ಏನು ನಿಮ್ಮ ಕಡೆ ಮಾತ್ರ ಸ್ವಲ್ಪ ನೀರಾವರಿ ಜೀವನ ವ್ಯವಸಾಯದಿಂದ ಬದುಕ್ತಕ್ಕಂಥರು, ಇದರಿಂದ ನಮ್ಮ ತೋಟಗಳಿಂದ ಆ ಕಡೆ ಎಲ್ಲರೂ ನಮ್ಮ ಗಣಿಗಾರಿಕೆಯಿಂದ ಬದುಕ್ತಕ್ಕಂಥ ಜನ. ಇವತ್ತು ತಾವೆಲ್ಲ ಗಮನಿಸಿರ್ಬೋದು, 2004 ಇಲ್ಲಿವರೆಗೂ ಏನು ಒಂದು ವಿದ್ಯಮಾನಗಳು ನಡೆದವು ನಮ್ಮ ತಾಲೂಕಿನಲ್ಲಿ. ಇವತ್ತು ಅವನ್ನೆಲ್ಲ ಸರಿಪಡಿಸಿ ಎಲ್ಲರನ್ನು ಸಹಜವಾದ ಜೀವನದತ್ತ ತಗೊಂಡೋಗೋದಕ್ಕೆ ನಮ್ಮ ನಿಮ್ಮೆಲ್ಲರ ನಾಯಕರು, ಹಾಗೆಯೇ ಗಣ ಸರ್ಕಾರದ ಕಾರ್ಮಿಕ ಸಚಿವರು ಆದಂಥ ಸಂತೋಷ್ ಲಾಡವರು ಮತ್ತು ನಮ್ಮ ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಮಾನ್ಯ ಸಂಸದರಾದ ತುಕಾರಾಮ್ ಅವರು ಇಬ್ಬರು ಈ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇಬ್ಬರು ಕೂಡ ಚರ್ಚೆ ಮಾಡಿ ಆದ್ಯತೆ ಮೇರೆಗೆ ಇಡೀ